ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಂಚಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನಾವು ಓಲಾ ಎಲೆಕ್ಟ್ರಿಕಲ್ ಸ್ಕೂಟರ್ ಯಾವ ರೀತಿ ನಾವು ಬುಕ್ ಮಾಡ್ಬೋದು ಹೇಳ್ಕೊಡ್ತಾ ಇದ್ದೀನಿ. ವೆರಿ ಸಿಂಪಲ್ ಆಗಿರುತ್ತೆ. ಮೊದಲು ನೀವು ಓಲಾ ಬುಕ್ ಸಾರಿ ಓಲಾ ಆ್ಯಪ್ ಜಸ್ಟ್ ಓಪನ್ ಮಾಡಿ. ಓಲಾ ಆ್ಯಪ್ ಓಪನ್ ಮಾಡಿದ ಮೇಲೆ ಜಸ್ಟ್ ಇಂಥ ಒಂದು ಇಂಟರ್ಫೇಸ್ ಬರುತ್ತೆ. ಲೆಫ್ಟ್ ಸೈಡ್ ಜಸ್ಟ್ ಮೂರು ಗೆರೆ ಕಾಣುತ್ತಿದೆ ಅಲ್ವಾ, ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಮೈ ಪ್ರೊಫೈಲ್ ಕೆಳಗಡೆ ಎಲೆಕ್ಟ್ರಿಕ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ ಮೇಲೆ ಸೊ ಯುವರ್ ಆರ್ಡರ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಜಸ್ಟ್ ನಿಮ್ಮ ಸ್ಕೂಟ್ರ್ ಇದೊಂದು ಫೋಟೋ ಬರುತ್ತೆ. ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ಕೂಟ್ರ್ ಇದೆ, ಹೆಸರು ಓಲಾ S1 Pro. EMI ಸ್ಟಾರ್ಟ್ಸ್ ಎಟ್ 2,999, ಅಂದರೆ 3,000 ರೂಪಾಯಿಗೆ EMI ಸ್ಟಾರ್ಟ್ ಆಗುತ್ತೆ. ಶೋರೂಮ್ ಇದ್ದು ರೇಟ್ ಬಂದುಬಿಟ್ಟು 129,000, ಅಂದರೆ 30,000 ರೂಪಾಯಿ ಆಗುತ್ತೆ. ನಿಮಗೆ ಇಲ್ಲಿ ಯಾವ ಸ್ಕೂಟ್ರ್ ಬೇಕೋ ಅದು ಜಸ್ಟ್ ಇದೇ ಸ್ಕೂಟ್ರ್ ಆಗಿರುತ್ತೆ. ಬಟ್ ಇಲ್ಲಿ ನಿಮಗೆ ಕಲರ್ ಚೂಸ್ ಮಾಡ್ಬೋದು, ವೈಟ್ ಆದರೆ ವೈಟ್, ಬ್ಲೂ ಆದರೆ ರೆಡ್ ಆದರೆ, ಬ್ಲ್ಯಾಕ್ ಆದರೆ, ಯಾವ್ದು ಬೇಕು ನೀವು ಕ್ಲಿಕ್ ಮಾಡ್ಬೋದು. ಸೊ ರೆಡ್ ಆದರೆ ರೆಡ್ ಕಲರ್ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಬಂದರೆ ಟಾಪ್ ಸ್ಪೀಡ್ 115 ಕಿಲೋಮೀಟರ್ ಪರ್ ಹವರ್. ಸೊ ಇಲ್ಲಿ ನೀವು ನಿಮ್ಮ ಒಂದು ಪಿನ್ ಕೋಡ್ ನೀವೇನು ಮಾಡಬೇಕು ಎಂಟ್ರಿ ಮಾಡಬೇಕಾಗುತ್ತೆ, ಡನ್ ಅಂತ ಕೊಡಿ. ಅದಾದಮೇಲೆ ನೀವು 499, ಅಂದರೆ 500 ರೂಪಾಯಿ ಬುಕ್ಕಿಂಗ್ ಅಡ್ವಾನ್ಸ್, 500 ರೂಪಾಯಿ ಅಡ್ವಾನ್ಸ್ ಕೊಡಬೇಕಾಗುತ್ತೆ. ಜಸ್ಟ್ ರಿಸರ್ವ್ಗೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಟೋಟಲ್ ಪೇಯೇಬಲ್, ಅಂದರೆ ಈ ಒಂದು UPI ಅಥವಾ ಕಾರ್ಡ್ ಮುಖಾಂತರ ಆ ಒಂದು ಅಡ್ವಾನ್ಸ್ ಪೇ ಮಾಡಿದರೆ ನಿಮ್ಮ ಒಂದು ಸ್ಕೂಟ್ರ್ ಓಲಾ ಎಲೆಕ್ಟ್ರಿಕಲ್ S1 Pro ಬುಕ್ ಆಗುತ್ತೆ. ಈ ರೀತಿಯಾಗಿರುತ್ತೆ ಓಲಾ ಆ್ಯಪ್ನಲ್ಲಿ ಓಲಾ ಸ್ಕೂಟರ್ ಎಲೆಕ್ಟ್ರಿಕಲ್ ಸ್ಕೂಟರ್ ಬುಕ್ ಮಾಡೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ದೊಡ್ಡಿದ್ರೆ ಕಮೆಂಟ್ಸ್ ಮಾಡಿ. ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅದುವರೆಗೂ ಥ್ಯಾಂಕ್ ಯು ಸೋ ಮಚ್.